ಯಾರ್ಯಾರು ವಾಸ ಮಾಡ್ತಾ ಇದ್ದೀರಾ, ಎಲ್ಲೆಲ್ಲಿದ್ದೀರಾ? ನನ್ಗೆ ಹೆಂಡವರಾದ್ರೆ ನಿಮಗೆ ಒಳ್ಳೆಯದು, ಮುಕ್ತಿ ಕೊಡ್ತೀನಿ, ಮತ್ತೆ ಹುಟ್ಟೋದಕ್ಕೆ ಸಹಾಯ ಮಾಡ್ತೀನಿ. ಏನಾದರೂ ತೊಂದರೆ ಕೊಡ್ಬೇಕಂದ್ಕೊಂಡಿದ್ರೆ ನಾನು ಯಾರಿಗೂ ಬಿಡಲ್ಲ. ಇಲ್ಲಿ ನಮಸ್ಕಾರ ಸರ್. ಅಣ್ಣ ನಮಸ್ಕಾರ. ಸೊ ಆರಾಮಿದ್ದೀರಾ? ಆರಾಮಿದ್ದೀವಿ. ನೀವು? ನಾವು ಆರಾಮಿದ್ದೀವಿ. ತುಂಬಾ ಥ್ಯಾಂಕ್ಸ್ ಅಣ್ಣ. ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ, ಇವತ್ತು ಅಪರೂಪ ಫೋನ್ ಮಾಡ್ಬಿಟ್ಟಿದ್ರಣ್ಣ. ಇಲ್ಲ, ನಿಮ್ದು ವಿಚಾರ ತುಂಬಾ ಹೇಳಿದ್ರು ಭಗವಾನ್ ಸರ್. ಇವ್ರದ್ದು ಅಂತಿಂತ ಕೇಸ್ ಅಲ್ಲ, ಇವ್ರದ್ದು ತುಂಬಾ ಡಿಫ್ರೆಂಟ್ ಆಗಿರೋ ಕೇಸು. ಸೊ ಸ್ವಂತ ಅವ್ರನ್ನೇ ಮಾತಾಡ್ಸೋಣ, ಅವ್ರ ಅನುಭವ ಕೇಳೋಣ ಅಂತೇಳಿ ನಿಮ್ಗೆ ಮಾತಾಡಿದ್ವಿ. ಸೊ ಯಾವ ಥರದ್ದು ಸಮಸ್ಯೆ ನಿಮ್ಗೆ ಎದುರಾಗಿತ್ತು, ಏನು ತೊಂದರೆ ಸರ್? ಅದು ಏನದು, ನಮ್ಮ ಜೀವನದಲ್ಲೂ ನೋಡಿರಲ್ಲ ಅಣ್ಣ ಅಂಥ ತೊಂದರೆಗಳಿತ್ತು. ನಾವು ಎಷ್ಟೊಂದು ಹೆಲ್ಪ್ ಮಾಡಿದಿರ ಅಣ್ಣ, ಆದ್ರೂ ಇದೇನಪ್ಪ ನಮ್ಗೆ ಅಂತ ನಮ್ಮ ಮನೆಯವರು ನಾವು ಯೋಚನೆ ಮಾಡ್ತಾ ಇದ್ದೋ. ಆಮೇಲೆ ದಿನ ಅನ್ಎಕ್ಸ್ಪೆಕ್ಟೆಡ್ ದೇವರೇ ಬಂದಂಗ ಆಯ್ತು. ಗುರುಜಿ ಬಂದ್ರು, ಆಮೇಲೆ ನನ್ನ ಕೈಲು ನಡೆಯಕ್ಕಾಗ ಇರಲ್ಲ, ನಮ್ಮ ಕೈಲು ನಡೆಯಕ್ಕಾಗ ಇರಲ್ಲ ಅಣ್ಣ, ಮಂಡಿ ಎಲ್ಲ ನೋವು. ಆಮೇಲೆ ಹಾಗಾಗಿ ನಮ್ಗೆ ನೋಡ್ಬಿಟ್ಟು ಏನ ನಿಮ್ಗೆ ಹಿಂಗಿದೆ ಅಂದ್ರು, ಯಾಕೋ ಗೊತ್ತಿಲ್ಲ ಗುರುಗಳೇ ಅಂದೆ. ಆಮೇಲೆ ಹಂಗ ಕುತ್ಕ ಅಲ್ಲಿ ನಮ್ಮ ಮಗಳೂ ಇತ್ತು ಮನೇಲಿ, ಅವಳು ಸ್ವಲ್ಪ ಸಮಸ್ಯೆಗಳಾಗಿ ಮನೆ ಬಿಟ್ಟು ಬಂದಿತ್ತು. ಹಂಗಾಗಿ ಎಲ್ಲ ಕುತ್ಕೊಂಡು ಒಂದೊಂದೇ ಕೇಳ್ಕೊಂಡು ಒಂದು 24 ಗಂಟೆ ಒಳಗಡೆ ಅಣ್ಣ, ನಮ್ಗದೇನು 12 ಗಂಟೆ ಒಳಗಡೆ ಮನ್ ಅವ್ರು ಇದ್ದಂಗೆ ನನಗೆ ಓಡಾಡಿಸ್ಬಿಟ್ರು. ಈಗ ಹೆಂಗೈತಿ ನೋವು ಅಂದ್ರು, ಏನಿಲ್ಲ ಅಂದ್ರೆ ನಮ್ಮ ಮನೆಯವರು ಏನು ಮಾಡಲಿಲ್ಲ, ನಾವು ಹೋಯ್ತಾ ಅಂತ ಕೇಳಿದ್ರೆ ಎಷ್ಟು ಆಶ್ಚರ್ಯ ಪಟ್ರು ನಮ್ಮ ಮನೆಯವರು. ಆಮೇಲೆ ಸರಿ ಬೆಳಿಗ್ಗೆ ಎಷ್ಟೊತ್ತಿಗೆ ಮತ್ತೆ ಬೆಂಗಳೂರಲ್ಲಿ ಫೋನ್ ಮಾಡಿದ್ರು, ಬೆಂಗಳೂರಿಂದ, ಹೆಂಗಿದ್ಯಪ್ಪ ಅಂದ್ರೆ ಆರಾಮಾಗಿದ್ದೀನಿ, ಮೈಕೈ ನೋವು ಬೆನ್ನು ಇದು ಎಲ್ಲ ಹೀಗಿದೆ ಅಂದ್ರು. ಏನಿಲ್ಲ ಅಣ್ಣ, ಆರಾಮಾಗಿದ್ದೀನಿ, ಹೊಸ ಮನುಷ್ಯನ ತರ ಆಗ್ಬಿಟ್ಟಿದ್ದೀನಿ ಅಂತೆ. ಆಮೇಲೆ ನಿನ್ ಮಗಳು ಕೇಳಪ್ಪ ಅಂದ್ರು, ಮಗಳು ಕೇಳ್ದೆ ಇಲ್ಲಪ್ಪ ಆರಾಮಾಗಿದ್ದೀನಿ ಅಂತ. ಆಮೇಲೆ ನಮ್ದು ಅದೇನು ಸುಮ್ನೆ ಒಂದ್ ಕಣ್ಣ ಆಯಸುರ ಇಡೀ ಫ್ಯಾಮಿಲಿಗೆ. ಆಮೇಲೆ ಮನೆ ಎಲ್ಲ ಬಹಳ ನೀಟ ಹೋಯ್ತಣ. ಒಂದು ಅಣ್ಣ ನಿಜ ಹೇಳೋದ್ ಕೇಳ್ತೀರ, ಸುಳ್ಳು ಹೇಳಕ್ ಕೇಳ್ತೀರಾ? ನಮ್ಗೆ ಅವ್ರು ಬಂದು ಹೋಗಿ 3-4 ತಿಂಗಳಿಗೆ ಫೋನು ಹೊಸದು ಆಲ್ಟ್ರೇಷನ್ ಮಾಡಿಸ್ಬಿಟ್ಟೆ ಅಣ್ಣ ಮನೇನು. ಮನೇನಾ? ಮನೇನು ಆಲ್ಟ್ರೇಷನ್ ತುಂಬಾ ಚೆನ್ನಾಗೈತೆ. ಅವರು ಬಂದು ನೋಡ್ಬಿಟ್ಟು ಇದಕ್ಕೆ ಇಂತ ಪೇಂಟ್ ಹೊಡ್ಸಪ್ಪ, ವೈಟ್ ಪೇಂಟ್ ಹೊಡ್ಸಾಕೊಂಡ್ರು. ಆಮೇಲೆ ವೈಟ್ ಪೇಂಟ್ ಹೊಡಿದ್ರೆ ತುಂಬಾ ಚೆನ್ನಾಗಿದ್ವಿ ಅಣ್ಣ. ಈಗ ಅವ್ರ ಕೈಲಿಂದ ಮಗಳು ಚೆನ್ನಾಗೈತೆ, ಅದ್ರಲ್ಲೂ ನಮ್ಮ ಬಾಮ್ಮ ಇದೆ ಅವ್ರದ್ದು ಬೆಂಗಳೂರಲ್ಲಿ ಅವರಣ್ಣ, ಅವರು ಅಷ್ಟೇ ತುಂಬಾ ಇದಾಗ್ಬಿಟ್ಟಿದ್ರಣ. ಯಾವ ಮಟ್ಟದಲ್ಲಿ ಅಂದ್ರೆ ಅಣ್ಣ, ಎಲ್ಲ ಒಬ್ಬೊಬ್ರು ಒಂದೊಂದ್ ಕಡೆ ಹೋಗ್ಬೇಕಾಗಿತ್ತು, ಹೇಗೆ ಸಿಕ್ಕಲ್ಲ ಅಂತ ಕುಂತಿದ್ರು. ಅಂತದ್ರನ್ನ ಹೆಂಗ್ ರೆಡಿ ಮಾಡಿದ್ರು ಅಣ್ಣ? ಆಮೇಲೆ ಅವರು ಎಲ್ಲ ರೆಡಿ ಮಾಡ್ಬಿಟ್ಟು ಒಂದ್ ವಾರ ಆದ್ರೆ ಏನು ಕೇಳಲಿಲ್ಲ. ಆಮೇಲೆ ನಾವೇ ಫೋನ್ ಮಾಡಿ, ಗುರುಗಳೇ ಅದೇನದು ಏನು ಇದ್ ಮಾಡಿಲ್ಲ ಅಂದ್ರೆ ನಾನು ಬಂದು ಮಾತಾಡ್ತೀನಿ ಅಂತಂದ್ರು ಅಷ್ಟೇ. ಆಮೇಲೆ ನಮ್ಮೂರಲ್ಲಿ ಸುಮಾರು ಜನ ಅಣ್ಣ, ಒಂದು ಕಮ್ಮಿ ಅಂದ್ರೆ ಒಂದು 60-70 ಫ್ಯಾಮಿಲಿ, ನಾನೇ ಹೇಳಿ ಅಡ್ರೆಸ್ ಕೊಟ್ಟೆ, ಫೋಟೋ ತರಿಸಿ ಎಲ್ಲ ಮಾಡಿದೆ. ಅವರು ಅಷ್ಟೇ ಎಲ್ಲ ತುಂಬಾ ಚೆನ್ನಾಗಿ, ನನ್ನ ತಮ್ಮನ ಫ್ಯಾಮಿಲಿ, ನಮ್ಮ ಅಣ್ಣನ ಫ್ಯಾಮಿಲಿ, ನಮ್ಮ ಬಾಮಗ, ಆಮೇಲೆ ಇಲ್ಲಿ ಫ್ರೆಂಡ್ಗಳು ಅಷ್ಟೇ, ಅವರು ಅಷ್ಟೇ ಬಹಳ ಇದಾಗ್ಬಿಟ್ಟಿದ್ರು, ಚೆನ್ನಾಗಿದ್ ಮಾಡಿದ್ರಣ್ಣ ತುಂಬಾ. ಇದು ಏನು ಮಗಳು ಬಂದು ಅಂದ್ರೆ ವಾಪಸ್ ತವ್ರ ಮನೆಗೆ ಬಂದಿರೋದ? ಇದು ತವ್ರ ಮನೆಗೆ ಬಂದ್ಬಿಟ್ಟಿದ್ದಣ್ಣ. ಏನ್ ಮಾಡಿದ್ರೆ ಎಲ್ಲ ಒಳ್ಳೇದಾಗಿದೆ, ಈಗ ಮನೆ ಅವ್ರ ಮನೇಲಿ ಅವ್ರೆ ವಾಪಸ್ ಹೋದ್ರಲ್ಲ, ವಾಪಸ್ ಹೋಗಿ 2 ಮಕ್ಕಳು ತುಂಬಾ ಚೆನ್ನಾಗಿದೆ. ಸೂಪರ್ ಸೂಪರ್, ಒಳ್ಳೇದಾಯ್ತು. ಮತ್ತೆ ಹಾಗಿದ್ರೆ ಭಗವಾನ್ ಸರ್ ಒಂದ್ ರೀತಿ ಅವರಲ್ಲಿ ಏನೋ ಒಂದ್ ಐತೆ ಅಂತ ನೀವು ಒಪ್ತೀರಾ? ಹೌದಣ್ಣ, ಏನೋ ದೇವರು ಶಕ್ತಿ ಕೊಟ್ಟವನೇ, ಹಂಗಾಗಿ ಒಳ್ಳೇದ್ ಮಾಡೋರಣ್ಣ. ನಾನ್ ಸುಮಾರು ಜನ ಕೇಳಿದೀನಿ, ಸುಮಾರು ಜನನು ಚೆನ್ನಾಗಿರೋಣ, ಒಬ್ರಿಗಿಂತ ಒಬ್ರು ಚೆನ್ನಾಗಿದೀವಿ. ನಿಮ್ ಕೆಲಸ ಕಾರ್ಯಗಳು ಹೆಂಗ್ ನಡೀತಾವೆ ಈಗ? ಎಲ್ಲ ಚೆನ್ನಾಗಿದ್ದಾರೆ ನೋಡಿ. 68 ವರ್ಷ ಯಾವ ನೋವು ಇಲ್ಲ ಅಣ್ಣ, ತುಂಬಾ ಚೆನ್ನಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ. ನಮ್ಮ ಮನೆಯವರು, ನಾವು, ಅವರು ಮಂಡಿ ನೋವು ಅಂತ ಇದ್ರು ಸಾನೆ, ಅವರು ಕ್ಲಿಯರ್ ಮಾಡಿದ್ರು. ಮಕ್ಳಿಗೂ ಒಳ್ಳೇದಾಗೈತೆ, ಮಗನಿಗೂ ಅಷ್ಟೇ, ಸೊಸೆಗೂ ಅಷ್ಟೇ, ಗದಗ್ನವ್ರು ಅವರು, ಅವರು ಅವರು ತುಂಬಾ ಚೆನ್ನಾಗಿರೋಣ. ಸೊ ಎಲ್ಲಾರು ಫ್ಯಾಮಿಲಿ ಒಳ್ಳೇದಾಯ್ತು. ಮತ್ತೆ ತುಂಬಾ ಒಳ್ಳೇದಾಯ್ತು ನಿಮ್ ನಮ್ ಜೊತೆ ಮಾತಾಡಿ. ನಿಮ್ ಬಗ್ಗೆ ಹೇಳಿದ್ರು ಅವರು ತುಂಬಾ ಶ್ರೀಮಂತರು, ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂತ, ಬಟ್ ಸಿಂಪಲ್ ಆಗಿ ನೀವು ಮಾತಾಡಿದ್ರಿ, ಒಳ್ಳೇದಾಯ್ತು ನಿಮ್ಮ ಅನುಭವ. ಸುಮಾರು ಒಂದು 8 ತಿರುಗೆಲ್ಲ ಒಂದು 3 ಕೋಟಿ ಜಾಸ್ತಿ ಕೊಟ್ಟಿದ್ದೀನಿ, 9 ಜನ ಸೇರಿ ಮದುವೆ ಮಾಡಿದೆ. ಇವ್ರು ಮಾಡಿದ್ದೆಲ್ಲ ಒಳ್ಳೇದಾಗೈತೆ ಅಣ್ಣ.
ಸೊ ಒಳ್ಳೇದಾಗಲಿ. ಹೋಗ್ಲಿ ಬಿಡು, ಒಳ್ಳೇದಾಯ್ತಲ್ಲ ಸರ್. ಸೊ ಒಳ್ಳೇದಾಗಲಿ. ಫೋನ್ ಮಾಡಿ ಹೇಳಿದ್ರೆ ಅಣ್ಣ ಹಿಂಗ ಆಯ್ತು ಕಾರಣ ಎಲ್ಲ ಒಳ್ಳೇದಾಯ್ತು ಅಂದ್ರೆ ಆಯ್ತು, ಒಳ್ಳೇದಾಯ್ತು ತಪ್ಪ. ಇನ್ನೊಂದು ಗುರು, ಜನಗಳಿಗಿಂತ ನಾವು 4 ದೇವಸ್ಥಾನ ಕಟ್ಟಿ ಪ್ರತಿಷ್ಠಾಪನೆ ಮಾಡುತ್ತೆ, ಅದಂತೂ ತುಂಬಾ ಎಲ್ಲಾ ನೆನ್ಸ್ಕೊತಾರ ಅಣ್ಣ. ತುಂಬಾ ಒಳ್ಳೆ ಸಮಾಜ ಸೇವೆ ಐತೆ, ಕುಟುಂಬಕ್ಕೆ ಒಂದು ನಿಮ್ ಕೈಯಲ್ಲಿ ಒಳ್ಳೆತನ ಒಳ್ಳೇದೇನೋ ಮಾಡ್ತಾ ಇದ್ದೀರಾ ಮನೆಗೆ ಒಂದು ದೊಡ್ಡವರಾಗಿ. ಸೊ ಒಂದು ಕುಟುಂಬನ ಕಂಪ್ಲೀಟ್ ಆಗಿ ನಿಮ್ ಗೊತ್ತಿರೋ ಒಂದು ವಿಚಾರಗಳಲ್ಲಿ ರಕ್ಷಣೆ ಎಲ್ಲ ನನಗಿಂತ ದೊಡ್ಡವರವರಣ್ಣ. ನಾವು ಗುರುಗಳು ನಂಬಿದೆ, ದೇವ್ರು ನಂಬಿ ಈ ತರ ಮಾಡ್ಕೊಂಡವ್ರಪ್ಪ, ಮನೆ ದೇವ್ರ ನಂಬುವಂತೆ ಗುರುಜಿನೇ ಹೇಳಿದ್ರು, ಮಾಡ್ಕೊಂಡು ಹೋಗ್ತಾ ಇದೀವಣ. ಸೂಪರ್ ಸರ್, ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ ಸರ್. ತುಂಬಾ ಥ್ಯಾಂಕ್ಸ್ ಅಣ್ಣ ಫೋನ್ ಮಾಡಿದಕ್ಕೆ. ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದೆ, ದಯವಿಟ್ಟು ಒಂದ್ಸಲಿ ಬನ್ನಿ ಕನಕಪುರಕ್ಕೆ. ಖಂಡಿತ ಬಂದಾಗ ಭೇಟಿ ಮಾಡ್ತೀನಿ ನಿಮ್ಮನ್ನ. ನಮಸ್ಕಾರ ಸರ್. ಗುರುಜಿನ ಕರ್ಕೊಂಡ್ಬನ್ನಿ, ಅವರು ಬರಲ್ಲ ಎಲ್ಲನು ಇಲ್ಲ, ಬರ್ತೀವಿ ಹತ್ ಕಡೆ ಬಂದಾಗ ಬಂದು ಮಾತಾಡಿಸ್ತೀವಿ ನಿಮ್ಮನ್ನ. ಅವ್ರಿಗೆ 1 ವರ್ಷದಿಂದ ಕರೀತಾ ಇದೀವಿ ಅಣ್ಣ, ಬರಲ್ಲ ಸರಿಯಾಗಿ. ಕೆಲ್ಸಗಳು ಅವ್ರದ್ದು ಹಂಗಿದೆ ಈಗ, ಫುಲ್ ಬಿಸಿ ಆಗಿದೆ. ಓಕೆ ಸರ್, ಏನೇ ಸಮಸ್ಯೆ ಇದ್ರೂ ಬಗೆಹರಿಸ್ತದೆ ಅಣ್ಣ, ಅವ್ರನ್ನ ನೋಡಿದ್ರೆ ಸಾಕಣ್ಣ. ಅವ್ರನ್ನ ಒಂದ್ ಹೆಜ್ಜೆ ಮನೇಲಿ ಬಂದು ಹೋದ್ರೆ ಸಾಕಣ, ಏನೋ ಒಂಥರ ನಮ್ಗೆ ಉಲ್ಲಾಸ ಹರ್ಷ ಹಂಗೆ. ತುಂಬಾ ಒಳ್ಳೇದಾಯ್ತು ನಿಮ್ಮ ಒಂದು ಅನುಭವನ ನಮ್ಮ ವೀಕ್ಷಕರ ಮುಂದೆ ಮಾತಾಡಿದ್ರಿ ನೀವು. ನಿಮ್ಮ ಬಗ್ಗೆ ಇನ್ನೊಂದಷ್ಟು ಮಾತಾಡಿಸ್ತೀನಿ ನಾನು ಭಗವಾನ್ ಸರ್ನ. ನಮಸ್ಕಾರ ಸರ್. ಖಂಡಿತ ಖಂಡಿತ ಮಾಡ್ತೀವಿ, ಕೇಳಿಡ. ಓಕೆ ಓಕೆ, ನಮ್ಗಿಂತ ನಮ್ಮ ಹುಡುಗರು ಚೆನ್ನಾಗಿ ಹೇಳ್ತಾರೆ. ಓಕೆ ಸರ್, ನಮಸ್ಕಾರ. ಹಾಂ ಹೇಳಿ ಸರ್. ಈಗ ಫೋನ್ ಫ್ಲೈಟ್ ಮುಡ್ಗ ಹಾಕ್ಬಿಡಿ. ಹೇಳಿ ಸರ್. ಈಗ ಇವರು 10 ಜನಕ್ಕೆ ಉಪಕಾರ ಮಾಡ್ತಕ್ಕಂಥ ವ್ಯಕ್ತಿ, ಸಿಕ್ಕಾಪಟ್ಟೆ ದುಡ್ಡು ಕಾಸಲ್ಲಿ ಫೈನಾನ್ಸಲ್ಲಿ ತುಂಬ ಜೋರಾಗಿದ್ದಾರೆ. ಇವರು ಸಮಸ್ಯೆ ಏನಂದರೆ, ಬೆಳಗ್ಗೆ 10 ಗಂಟೆ ತನಕ ಅಂಗಡಿ, 12 ಗಂಟೆ ತನಕ ಅಂಗಡಿ ತೆಗಿಬೇಕು, 12 ಗಂಟೆಗೆ ಕ್ಲೋಸ್ ಮಾಡಬೇಕು, ಸಾಯಂಕಾಲ 6 ಗಂಟೆಗೆ 7 ಗಂಟೆಗೆಲ್ಲ ಮನೆಗೆ ಬಂದುಬಿಡ್ಬೇಕು, ಅರ್ಥ ಆಯ್ತಾ? ಆಮೇಲೆ ಡೈಲಿ ತಗೋಬೇಕು ಸಾಯಂಕಾಲ. ಅಂಗಡಿಲಿ ಕೂತ್ಕೊಳ್ಳೋಕೆ ಇಷ್ಟ ಇಲ್ಲ, ಸಿಕ್ಕಾಪಟ್ಟೆ ಬಿಸ್ನೆಸ್ ಆಗುತ್ತೆ, ಕೂತ್ಕೊಳ್ಳಲ್ಲ. ಆಮೇಲೆ ನಡಿಯೋಕ್ಕಾಗಲ್ಲ, ಏನು ಹಿಂಗೆ ಒಂಥರ ನಡೆಯೋ ಥರ ಆಗಿಬಿಟ್ಟಿತ್ತು, ಕೊನೆಗೆ ಏನೋ ಈ ಥರ ತೊಂದರೆಗಳಾಗ್ತಾಯಿದೆ ಅಂತ ನನಗೆ ಹೇಳಿದ್ರು. ಯಾವ ಥರ ತೊಂದರೆ? ಆಮೇಲೆ ಇದನ್ನು ಜನ ನಂಬಲ್ವಲ್ಲ ನಾನು, ಆವಾಗ ನಾನು ಏನೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಆವಾಗ ಈ ಥರ ಅಂದರೆ ಹೌದಾ ಅಣ್ಣ, ಅದೇನೋ ಮಾಡಿಬಿಡಿ ಅಣ್ಣ, ನೋಡೋಣ. ಅಟೆಂಡ್ ಮಾಡೋ, ಅಟೆಂಡ್ ಮಾಡಿಕೊಟ್ಟಿದ ತಕ್ಷಣ ಯಪ್ಪ ಶಾರ್ಪ್ ಆಗ್ಬಿಟ್ಟ. ಈಗ ರಾತ್ರಿ 11 ಗಂಟೆಗೆ ಅಂಗಡಿ ಕ್ಲೋಸ್ ಮಾಡೋದು. ಅಂದರೆ ಫುಲ್ ಡೇ ಕೂರ್ತಾರೆ, ಫುಲ್ ಡೇ. ಆಮೇಲೆ ಬೆಳಗ್ಗೆ ಅಷ್ಟೊತ್ತಿಗೆ 9 ಗಂಟೆಗೆ ಅಂಗಡಿ ತೆಗೆದು ಕೂತ್ಕೋತಾರೆ ಸರ್. 1,000 ರೂಪಾಯಿ ಬಿಸ್ನೆಸ್ ಅವ್ರದ್ದು, ಕಂಪ್ಲೀಟ್ ಎಲ್ಲ ಹೋಲ್ಸೇಲ್ ಬಿಸ್ನೆಸ್ಸು. ಆದರೆ ಬರ್ತಾ ಬರ್ತಾ ಏನು ಮಾಡಿದ್ರು, ಮಗ ಮಾತು ಕೇಳ್ತಾ ಇಲ್ಲ. ಆಮೇಲೆ ಮಗಳು ವಾರಕ್ಕೊಂದು ಸರಿ ಮನೆಗೆ ಬಂದುಬಿಟ್ಟು ನಾನು ಹೋಗಲ್ಲ ಅಂತ ಕೂತ್ಕೊಳ್ಳೋರು, ಗಲಾಟೆ ಮಾಡ್ಕೊಂಡು ಕೂತ್ಕೊಳ್ಳೋರು, ನಮ್ಮ ಅತ್ತೆ ಮಾವ ಸರಿ ಇಲ್ಲ ಅನ್ಕೊಂಡು ಕೂತ್ಕೊ, ಏನೋ ಒಂದು ಕ್ರಿಟಿಕಲ್ ಮಾಡ್ಕೊಂಡು ಕೂತ್ಕೊಳ್ಳೋರು ತೊಂದರೆ. ಕೊನೆಗೇನಾಯಿತು, ನಾವು ಇದು ಕರೆಸಿ ನಾನು ಚೆಕ್ ಮಾಡಿದಾಗ, ರಿಯಾಲಿಟಿ ಕೇಳಿದಾಗ, ಆ ಹುಡುಗಿದು ಕೆಲವು ಮೈನಸ್ಗಳು ನಮಗೆ ಗೊತ್ತಾಯಿತು. ಅದನ್ನು ರಿಮೂವ್ ಮಾಡಿದ್ಮೇಲೆ ಸರ್ ಇವತ್ತವರೆಗೂ ಬಾ ಅಂತ ಕರೆದ್ರೆ ಬರಲ್ಲ ಗಂಡನ ಮನೆಯಿಂದ ಬಾ ಅಂತ ಅಂದ್ರೂ ಕೂಡ ಬರಲ್ಲ. ಅಷ್ಟು ಅಡಿಟ್ ಆಗಿ 2 ಮಕ್ಕಳಾಯಿತು, ತುಂಬ ಗ್ರ್ಯಾಂಡ್ ಆಗಿದ್ದಾರೆ. ಚೆನ್ನಾಗಿ ಈ ಅಪ್ಪ ಸುಮ್ಮನೆ ಕೂತ್ಕೊಳ್ಳಲ್ಲ, ಸಂಬಂಧಿಕರುಗಳಿಗೆ, ಅಣ್ಣ ತಮ್ಮದಿರಿಗೆ, ಅವ್ರಿಗೆ, ಇವ್ರಿಗೆ, ಪ್ರತಿಯೊಬ್ಬರಿಗೂ ಫುಟ್ಪಾತಲ್ಲಿ ಬಿದ್ದಿದ್ದವ್ರಿಗೆಲ್ಲರಿಗೂ ರೆಡಿ ಮಾಡಿಸ್ಬಿಟ್ರು. ಅದೇ ಅವ್ರು ಹೇಳ್ತಾರೆ, ಸಿಕ್ಕಿದವ್ರಿಗೆಲ್ಲ ಅವ್ರು 60 ಜನ ಅವ್ರ ಊರಲ್ಲಿ ನಂಬರಲ್ಲಿ. ಅಲ್ಲಲ್ಲ ಸರ್, ನನಗೆ ವಾರ 2-3 ಕೇಸ್ ಇವ್ರ ಕಡೆಯಿಂದನೇ ಬರ್ತಾ ಇರ್ತಿದೆ. ಅವ್ರು ಕರೀತಾರೆ, ನೀವು ಒಂದ್ಸರಿ ಬನ್ನಿ ಅಂತೀರಿ, ನನಗೆ ಹೋಗೋಕ್ಕಾಗಲ್ಲ ಟೈಮ್, ನಾನು ಅದಕ್ಕೋಸ್ಕರ ಹೋಗೋಕ್ಕಾಗಲ್ಲ, ನೀವು ಕಳಿಸ್ರಿ ನಾನು ಮಾಡಿ ಕಳಿಸ್ತೀನಿ ಅಂತೀನಿ, ನೀವು ಒಂದ್ಸರಿ ನಮ್ಮ ಮನೆಗೆ ಬನ್ನಿ ಅಂತಾರೆ. ಹೋಗಂದರೆ ಕ್ರಿಟಿಕಲ್ ಕೇಸ್, ಬರೀ ಡೈವರ್ಸ್ ಕೇಸ್ಗಳೇ ಸುಮಾರು ಒಂದು ಇವ್ರ ಕಡೆಯಿಂದ ಒಂದು 12-13 ಕೇಸ್ ಮಾಡಿಕೊಟ್ಟಿದ್ದೆ. ಮತ್ತು ವಾಪಸ್ ಅವರು ಚೆನ್ನಾಗಿದ್ದಾರೆ. ಸಾಫ್ಟ್ವೇರ್ ಇಂಜಿನಿಯರ್ ಏನು ಸವಾಸನೆ ಬೇಡ, ನಂಗೆ ಡೈವರ್ಸ್ ಕೊಟ್ಬಿಟ್ಟು ನಮ್ಮ ಅಮ್ಮನ ಮನೇಲಿ ಇರ್ತೀನಿ ಅಂತ ಬಂದು ಕೂತಿರೋರನ್ನ ಇವತ್ತು ಒಂದು ಮಾಡಿಬಿಟ್ಟಿದ್ವಿ. ಅಂದರೆ ಒಂದು ಆಗ್ತಾರೆ ಅಂತ ನಾನು ಯಾರಿಗೂ ಹೇಳಲ್ಲ, ಬಟ್ ಅವರಲ್ಲಿ ಇರ್ತಕ್ಕಂಥ ಬೇರ್ಪಡಿಸ್ತಕ್ಕಂಥ ಕೆಲವು ಕೆಟ್ಟ ಶಕ್ತಿಗಳು ಹೊರಗಡೆ ಬಂದಾಗ ನಿಮಗದು ಗೊತ್ತಾಗ್ಬಿಡ್ತದೆ. ಓ, ನನ್ನ ಗಂಡನ ಬಿಟ್ಟಿದ್ದೀನಿ, ನಮ್ಮ ತಾಯಿ ಮನೆ ಬಿಟ್ಟಿದ್ದೀನಿ, ನಾನು ಅಲ್ಲಿ ವಾಪಸ್ ಹೋಗ್ಬೇಕನ್ನೋದು ಗೊತ್ತಾಗ್ಬಿಡ್ತಿದ್ದೆ. ಒರಿಜಿನಲ್ ಅವ್ರು ಆಗ್ತಾರೆ. ಸೊ ಆವಾಗ ರಿಟರ್ನ್ ವಾಪಸ್ ಬರ್ತಾರೆ. ಹಾಂ, ವಾಪಸ್ ಬರ್ತಾರೆ.
ವರ್ಷ ವಾಪಸ್ ಬರ್ತಾರೆ. ಇದು ಇದರಲ್ಲಿ ಈ ಕೆಲವು ನಂಬಲ್ಲ, ಈ ನಮ್ಮದೇ ಇರೋರ್ದು ಒಂದು ಗುಂಪು ಇರ್ತದೆ, ಈ ನಮ್ಮದೇ ಇರೋರು ನಾವು ಏನು ಹೇಳೋಕ್ಕಾಗಲ್ಲ, ನಮ್ಮದೇ ಇರೋರು ನಾವು ಬೋಲ್ಡ್ ಹಾಕ್ಕೋಬೇಕು, ನಾವು ಈ ಕೆಲಸ ಮಾಡ್ತೀವಿ ಅಂತ. ಅದಕ್ಕೆ ನನಗೆ ಭಯ ಬಿದ್ದೆ, ನಾನು ಯಾವತ್ತೂ ನನ್ನ ನಂಬರ್ ಕೊಡಲ್ಲ, ನಾನು ಬೋಲ್ಡ್ ಹಾಕಲ್ಲ, ನಾನು ಪಬ್ಲಿಸಿಟಿ ಮಾಡಲ್ಲ. ನಿಮ್ಮ ಯೂಟ್ಯೂಬಲ್ಲಿ ಕೂತ್ಕೊಂಡ ಮೇಲೇ ಪಟ್ಟು ಫೋನ್ ಅನಾಥರೈಸ್ ನಂಬರ್ ಬಂದರೆ ಎಲ್ಲಿಂದ ಮಾಡ್ತಾರೆ, ನಿಮ್ಗೆ ಯಾರು ನಂಬರ್ ಕೊಟ್ಟಿದ್ದು, ಸರ್ ಸ್ವದೇಶ್ ಮೀಡಿಯಾ ನೋಡಿದೆ ಅಂತಾರೆ. ಆವಾಗ ಎಷ್ಟು ಅಂತ ಹೇಳ್ಬಿಟ್ಟು ತಗೋತೀನಿ. ಅವ್ರು ಕಳಿಸಿದ್ರು ಇವ್ರು ಕಳಿಸಿದ್ರು ಅಂದರೆ ಫಸ್ಟು ನನ್ನ ಎಪಿಸೋಡ್ ನೋಡಿ, ನನ್ನ ಇದಕ್ಕೆ ಸಂಬಂಧಪಟ್ಟಿದ್ದು ಏನಾದ್ರೂ ನಿಮ್ಮ ಕಾಯಿಲೆ ಇದ್ದರೆ ನನ್ನ ಡಿಸ್ಕಸ್ ಮಾಡಿ, ಇಲ್ಲದ್ರೆ ದಯವಿಟ್ಟು ಫೋನ್ ಮಾಡಿ. ಸೊ ಕೆಲವು ಸುಮ್ಮನೆ ಬೇಕು ಅಂತಲೇ ಸರ್ ಬೇಕು ಅಂತ, ಆಮೇಲೆ ಕ್ಯೂರಾಸಿಟಿ ಒಂದು, ಯಾಕಂದರೆ ಎಲ್ಲ ಕಡೆ ಫೋನ್ ಮಾಡಿದ್ರೆ 500,000 2,000 ಕೊಡಿ ಅಂತಾರೆ. ನಾವೇನು ಕೇಳಲ್ಲ, ಪುಕ್ಸಡ ಕೂತಿರ್ತೀವಲ್ಲ, ಕೇಳ್ತಾರೆ, ನಾನು ಹೇಳ್ತೀನಿ. ಯಾಕಂದರೆ ಎಂಥವ್ರಿಗೂ ಬಡವ್ರಿಗೂ ಹೊರೆ ಆಗ್ತಿದೆ, ನಾನು ಕೇಳೋಷ್ಟು, ನಾನು ಕೇಳಿದ ಅಮೌಂಟ್ ಕೊಡ್ತಾರೆ ಸಾಕು, ನಾನು ನೀವು ಕೇಳೋದಕ್ಕೆ ಹೇಳೋದಕ್ಕೆ ನಾನು ಬೇಡ ಅಂತ ಹೇಳ್ತೀನಿ. ಆದರೆ ಅವರು ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ, ಸುಮ್ಮನೆ 5-5 ನಿಮಿಷ, 7-7 ನಿಮಿಷ, 3-3 ನಿಮಿಷ ಹಿಡಿತಾರೆ. ಅರ್ಥ ಆಯ್ತಾ? ಈಗ ಇವ್ರು ಅಟೆಂಡ್ ಮಾಡಿದಾಗ ಇವ್ರ ಗಂಡ ಹೆಂಡತಿ ಇಷ್ಟು ಕೋಟಿ ಇದ್ರು ಕೂಡ ಆ ಹುಡುಗಿ ಬಾಯಲ್ಲಿ ಬರ್ತಾ ಇರ್ತಕ್ಕಂಥ ಸತ್ಯ ನೋಡಿಬಿಟ್ಟು ಕಣ್ಣಲ್ಲಿ ನೀರು ಹಾಕ್ತಾವ್ರೆ. ಆ ಹುಡುಗಿ ಒಬ್ಬಳೇ ಮಗಳು, ಯಾವತ್ತೂ ತಂದೆ ತಾಯಿ ಹೇಳಿಲ್ಲ ನನಗೂ ಬೇಜಾರು ಇಲ್ಲಿ ಸರಿ ಇಲ್ಲ, ಅವ್ರು ಬೈತಾರಂತ ಬಂದ್ಬಿಡೋದು, ಬಂದು ಮನಗ್ಬಿಡೋದು ರೂಮಲ್ಲಿ, ನೀನು ಎದ್ದು ಹೋಗು ಅಂತ ಹೆಂಗೆ ಹೇಳ್ತೀರ ಮಗಳಿಗೆ, ಆಗಲ್ಲ ಪ್ರೀತಿಯಿಂದ ಊಟ ಹಾಕ್ಬೇಕು ಮಾಡಬೇಕು. ನಾನು ಕುಂಡ್ರಿಸ್ಕೊಂಡಾಗ ಅಪ್ಪ ಅಮ್ಮ ಹಿಂಗೆ ಕೂತ್ಕೊಂಡ್ರೆ ಹುಡುಗಿ ನನ್ನ ಎದುರುಗಡೆ, ನಾನು ಕೇಳಿದಕ್ಕಷ್ಟೇ ಉತ್ತರ ಕೊಡ್ಬೇಕು, ಕರೆಕ್ಟಾಗಿ ಸುಳ್ಳು ಹೇಳಬಾರ್ದು. ಎಲ್ಲ ಕೇಳಿದೆ, ನಾನು ಕೇಳಿದೆಲ್ಲ ಕರೆಕ್ಟು, ತಲೆ ಬಗ್ಗಿಸ್ಕೊಂಡೇ ಉತ್ತರ ಕೊಡ್ತಿತ್ತು, ತಲೆ ಎತ್ತು ಮೇಲ್ಗಡೆಯಿಂದ ತಲೆ ಎತ್ತಿತ್ತು. ಲಾಸ್ಟ್ ಒಂದು ಕ್ವಶನ್ ಅವ್ರಿಗೆ ನೋಡಿದ್ರೆ ಗೊತ್ತಾಗ್ತೀನಿ ಅಂದ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಲಾಸ್ಟ್ ಒಂದು ಕ್ವಶನ್ನು, ಎಷ್ಟು ಸರಿ ಸುಸೈಡ್ ಮಾಡ್ಕೋಬೇಕಂತ ಡಿಸೈಡ್ ಮಾಡಿದ್ದೆ ಅಂದೆ. ಭಾಳ ಸರಿ ಅಂತ ಇವರಿಬ್ಬರು ಅಳಕ್ಕೆ ಶುರು ಮಾಡಿಬಿಟ್ರು. ಅವ್ರಿಗೆ ಗೊತ್ತಿಲ್ಲ ಪಾಪ, ಗೊತ್ತಿಲ್ಲ. ಆಮೇಲೆ ಇವ್ರು ಬಿಟ್ಟಿದ್ರೆ, ಇವ್ರು ಏನಾದ್ರು ರ್ಯಾಶಾಗಿ ಮಾತಾಡಿದರೆ ಯಾವತ್ತೋ ಒಂದು ಸೇ ಏನೋ ಮಾಡ್ಕೊಂಬಿಡ್ತಾ ಇತ್ತು ಅವ್ರಿಗೆ. ಸೊ ಅವರು ಗಂಡನ ಮನೆ ಕಷ್ಟ, ನನಗೆ ಬೈತಾರೆ, ನನಗೆ ಹಿಡಿಸಲ್ಲ ಅಂತ ಹೇಳ್ಬೋದು ಅಷ್ಟೇ ಹೊರತು ಇನ್ನೇನೇನು ಹೇಳೋಕ್ಕಾಗಲ್ಲ. ಇವತ್ತು ಯಾರು ಡೈವರ್ಸ್ ಕೇಸ್ಗಳು ಇದೆಲ್ಲ ಬಂದು ತಂದೆ ಗಂಡನ ಮನೆ ಬಿಟ್ಟು ತಂದೆ ಮನೆಗೆ ಬರೋದು, ಇವೆಲ್ಲ ಕೆಲವು ಸಿಂಟಮ್ಸ್ಗಳಿದೆ. ಆದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಮಕ್ಕಳು ತಂದೆ ತಾಯಿ ಏನು ಮಾಡ್ತಾರೆ, ಕೋಟಿಗಟ್ಟಲೆ ಅವನಂಗ ಸರಿ ಬಿಡು, ಬೇಕಾದ ನನ್ನ ಮಗ ಬರ್ತಾನೆ ಬಿಡು, ನೀನು ಇಲ್ಲೇ ಇರು ಆರಾಮಾಗಿ ಏನ್ಬಿಡ್ತೀನಿ. ಅವಾಗ ಇಲ್ಲೇ ಇದ್ರೆ ಡ್ಯಾಮೇಜ್ ಆಗುತ್ತೆ, ಇಲ್ಲೇ ಇದ್ರೆ ಏನಾಗುತ್ತೆ, ಆ ಹುಡುಗಿಗೆ ಫುಲ್ಲು ಸಪೋರ್ಟ್ ಮಾಡ್ದಂಗೆ ಆಯಿತು, ಹೌದು, ಬಾಡಿ ಒಳಗಡೆ ಇರ್ತಕ್ಕಂಥದ್ದು ಎಂಜಾಯ್ ಮಾಡೋಕ್ಕಾಯ್ತು. ಸೊ ಅಲ್ಲಿ ಗಂಡ ಬಂದು ಮತ್ತೊಂದು ಮದುವೆ ಆದರೂ ಇಲ್ಲಿ ಮತ್ತೆ ತೊಂದರೆ ಆಯ್ತಲ್ಲ ಸರ್. ಇವ್ರು ಸಿಂಗಲ್ ಆಗಿರ್ಬೇಕಂತ ಕರ್ಕೊಂಬಂದಿರೋದೇ ಅದು, ಅದಕ್ಕೆ ಸಿಂಗಲ್ ಬೇಕು. ಹಾಂ ಹೌದು. ಏನಕ್ಕೆ ಸರ್ ಎಷ್ಟೋ ಜನ ಪಿ ಜಿಲಿ ಜೀವನ ಮಾಡ್ತಾರೆ, ಗಂಡ ಬಿಟ್ಟರೆ ಸಪ್ರೇಟ್ ಒಂದು ರೂಮ್ ಮಾಡ್ಕೊಂಡಿರ್ತಾರೆ. ಆಲ್ಮೋಸ್ಟ್ ಈಗ ಗಂಡನ ಬಿಡೋರೆ ಜಾಸ್ತಿ ಆಗಿಬಿಟ್ಟಿದೆ ಸರ್. 99% ಯಾಕೆ ಅಂದರೆ ತಿಂಗಳಿಗೆ ಸಾಕಷ್ಟು ಸರ್, 70% ಹೆಣ್ಮಕ್ಳಿಗೆ ಜಾಸ್ತಿ ಆಗುತ್ತೆ. ಯಾಕೆ ಅಂತ ಅಂದರೆ ಹೆಣ್ಮಕ್ಳು ಸುಂದರವಾಗಿರ್ತಾರೆ, ದಾರಿಲಿ ಹೋಗೋರು ಗಂಡಸ್ರು ಎಷ್ಟೇ ಹೋಯ್ತಿದ್ರು ಯಾರು ಹೆಂಗಸರು ಕಮಿಟ್ ಮಾಡಲ್ಲ, ಅವ್ನು ಚೆನ್ನಾಗವನು ಇವ್ನು ಚೆನ್ನಾಗ ಅಂತ ಹೇಳಲ್ಲ, ಹೇಳೋದೆಲ್ಲ ಬರೀ ಗಂಡಸ್ರೆ, ಅವ್ಳು ಚೆನ್ನಾಗವಳು ಇವ್ಳು ಚೆನ್ನಾಗವಳು ಅಂತ ಹೇಳ್ತಾರೆ. ಆ ಥರ ಎಷ್ಟು ಜನ ಸುಂದರವಾಗಿರೋ ಹೆಣ್ಮಕ್ಳುಗಳು ಇವತ್ತವರೆಗೂ 60% ಜನ ಮದುವೆ ಆಗಿಲ್ಲ. ತುಂಬ ಜನಕ್ಕೆ ಮದುವೆ ಅದರಲ್ಲಿ ಪ್ರಪೋಸಲ್ಗಳು ಬಂದರೆ ಕೇಳಿ ಕೇಳಿ ಮದುವೆ ಆಗಿಲ್ಲ. ಎಲ್ಲರೂ ಫಿಲಮ್ ಲ್ಯಾಂಡಲ್ಲಿ ಭಾಳಷ್ಟು ಜನ ನಮ್ಮ ಕಣ್ಣಿಗೆ ಬೀಳ್ತಾ ಇರ್ತಾರೆ. ಒಂದು ಇನ್ನೊಂದು, ಮದುವೆ ಆಗಿ ಡೈವರ್ಸ್ ಆಗಿ ಗಂಡನ ಬಿಟ್ಟು ಸಿಂಗಲ್ ಆಗಿರ್ತಕ್ಕಂಥವರು ಫಿಲಮ್ ಆಕ್ಟ್ರುಗಳಲ್ಲಿ ಸಾಕಷ್ಟು ಜನ. ನನ್ನ ಲಿಸ್ಟೇ ಇದೆ, ಯೂಟ್ಯೂಬಲ್ಲಿ ಹೇಳೋಕ್ಕಾಗಲ್ಲ, ಲಿಸ್ಟೇ ಇದೆ. ಅಂದರೆ ಅವ್ರಿಗೆ ನಾನು ಸಂಪಾದನೆ ಮಾಡ್ತಿದ್ದೀನಿ, ನನ್ನ ಕಾರ್ ಇದೆ, ನನಗೆ ಒಳ್ಳೆ ದುಡ್ಡಿದೆ, ನಮ್ಮ ಅಪ್ಪ ಅಮ್ಮನ ಸಪೋರ್ಟ್ ಇದೆ, ಇಲ್ಲ ನಾನೇ ಇಂಡಿಪೆಂಡೆಂಟಾಗಿ ಬದುಕೋದಿದೆ. ಇಂಡಿಪೆಂಡೆಂಟಾಗಿ 100+ ಜನ ಜೀವನ ಮಾಡ್ತವ್ರು. ಯಾಕೆ ಅಂದರೆ ನಾನು ಆ ಒಂದು ಹೆಂಗಸ್ನ ನೋಡಿದ ತಕ್ಷಣ ಏ ಅವಳು ಎಷ್ಟು ಚೆನ್ನಾಗವಳೆ ಅಂತ ಕಮೆಂಟ್ ಮಾಡ್ತೀನಿ. ನಾನು ಸತ್ತೋದ್ಮೇಲೆ ನಾನು ಬರೋದು ಗೊತ್ತಾಗಲ್ಲ, ಓದೋ ಗೊತ್ತಾಗ ಪುಸ್ತಕ ತಗೋಗಿ ಅವಳು ಬಾಡಿ ಸೇರ್ಕೋತಾರೆ, ಸೇರಿಕೊಂಡು ಅವಳ ಮೈಂಡ್ ಚೇಂಜ್ ಮಾಡ್ತಾರೆ, ಅವಳ ಜೊತೆ ಜೀವನ ಮಾಡೋಕ್ಕೆ ಶುರು ಮಾಡ್ತಾರೆ, ಅವಳನ್ನ ಗಂಡನ ಬಿಡಿಸ್ತವೆ.
ಮನೆ ಬಿಡಿಸ್ತಿದೆ, ಅವಳು ದುಡ್ಡು ತಿನ್ಕೊಂಡು ಮಜಾ ಮಾಡಿಕೊಂಡು ಅವ್ರ ಜೊತೆಯಲ್ಲೇ ಸರಿಯಡ್. ಅವ್ರು ಎಷ್ಟೋ ಇವತ್ತಿವರೆಗೂ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಸರ್, ಮದುವೆ ಆಗ್ತಿಲ್ಲ, ತುಂಬ ಚೆನ್ನಾಗಿದ್ದಾರೆ. ಎಷ್ಟೋ ಜನ ಗಂಡನ ಜೊತೆ ಬಾಳ್ತಿರೋರು ಯಾವುದೋ ಜನ್ಮದ ಪುಣ್ಯ ಫಿಲಮ್ ಆಕ್ಟ್ರುಗಳಲ್ಲಿ ಅಂಥದ್ರಲ್ಲಿ ಬೆರಳೆಣಿಕೆಯಷ್ಟು ಮಾತ್ರ. ಇವತ್ತು ಆರ್ಟಿಸ್ಟ್ ಆಗಿರ್ತಕ್ಕಂಥವ್ರಲ್ಲಿ ಸುಮಾರು ಜನ ಈ ಪ್ರಾಬ್ಲಮ್ನ ಅನುಭವಿಸ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಗೊತ್ತಿಲ್ಲ ಅದು, ಏನಕ್ಕೆ ಈ ಥರ ತೊಂದರೆ ಇದೆ ಅಂತ ಗೊತ್ತಿಲ್ಲ. ನಾವೇನು ಟೈಮ್ ಸರಿಯಾಗಿ ಊಟ ಮಾಡ್ತೀವಿ, ತೊಂದರೆ ಏನಿಲ್ಲ, ಆರಾಮಾಗಿದ್ದೀವಿ. ಸ್ವಲ್ಪ ಮೈಕೈ ನೋವು, ಸ್ವಲ್ಪ ದುಡ್ಡು ಕಾಸು ಲಾಸು, ಕೆಲಸ ನಡೀತಾ ಇಲ್ಲ, ಇಷ್ಟೇ ಅವರ ತಲೆಯಲ್ಲಿ. ಆದರೆ ಇದರಿಂದ ಬರ್ತದೆ ಅಂತ ಗೊತ್ತಿಲ್ಲ. ಇದರಿಂದ ಎಷ್ಟೋ ಸಂಸಾರಗಳು ಬೀದಿಗೆ ಬಿದ್ದಿದೆ, ಎಷ್ಟೋ ಸಂಸಾರಗಳು ಗಂಡನ ಬಿಟ್ಟು ಬದುಕ್ತಾ ಇದ್ದಾರೆ. ಎಷ್ಟೋ ಜನ ಇವತ್ತು ಜೆಂಟ್ಸ್ಗಳು ಡೈವರ್ಸ್ ಮಾಡಿಕೊಂಡು ಒಂದು ಹೆಣ್ಣು ಸಿಕ್ಕಿಲ್ಲ, ಒಳ್ಳೆ ಕೆಲಸದಲ್ಲಿ ಈಗಲೊಬ್ರು ಎಚ್ ಆರ್ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಕೊಡ್ತೀನಿ ಅಂತ ಬಂದವರೆ, ಪ್ರಸಿದ್ಧಿದ್ದ ಒಂದು ಸಾಫ್ಟ್ವೇರ್ ಕೇಸ್ ನಾನು ಅಟೆಂಡ್ ಮಾಡ್ತಾ ಇದ್ದೀನಿ. ಅದು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡಲ್ಲ, ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಮಾತಾಡ್ತೀನಿ. ಸೊ ವೀಕ್ಷಕರೇ, ಯಾಕಂದರೆ ಇದು ಆತ್ಮಗಳಿಂದ ತುಂಬ ಸಾಕಷ್ಟು ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತೀವಿ. ಕುಟುಂಬಗಳು ತುಂಬ ಅನ್ಯೂನ್ಯವಾಗಿ ತುಂಬ ಚೆನ್ನಾಗಿ ಬದುಕಿರ್ತಾರೆ. ಸುಮಾರು ಪಾಪ್ಯುಲಾರಿಟಿ, ಅಂತಸ್ತು, ಆಸ್ತಿ ಎಲ್ಲ ಇದ್ದರೂ ಡೈವರ್ಸ್ಗಳಾಗಿದ್ದಾವೆ. ಸೊ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಗಮನಗಳಲ್ಲಿ ಇರ್ಬೋದು, ಟಿ ವಿಗಳಲ್ಲಿ ಸಾಕಷ್ಟು ಒಳ್ಳೆ ಒಳ್ಳೆ ಫ್ಯಾಮಿಲಿಗಳು ಸುಮಾರು ಜನ ಅವರು ಅಂದರೆ ಡೈವರ್ಸ್ ಆಗೋದ್ರು. ಅದು ಏನಕ್ಕೆ ಆಯಿತು ಗೊತ್ತಿಲ್ಲ, ಬಟ್ ಅವುಗಳಿಂದನೂ ಈ ಥರದ್ದು ಏನೋ ಒಂದು ಸಮಸ್ಯೆಗಳು ಇರ್ಬೋದು. ಯಾಕಂದರೆ ಸಾಕಷ್ಟು ಕೇಸ್ಗಳನ್ನ ಭಗವಾನ್ ಸರ್ ಅಟೆಂಡ್ ಮಾಡಿರೋದು ಈ ಥರದ್ದೇ. ಸೊ ಡೈವರ್ಸ್ ಆಗೋದಕ್ಕೆ ಈ ಥರದ್ದೊಂದು ಆತ್ಮಗಳು ಕಾರಣಗಳವೇ, ಬೇರೆ ಇನ್ನೇನು ಅಲ್ಲಿ ಇಲ್ಲ ಅನ್ನೋದು ಐತೆ ಒಂದು ಕ್ಲಾರಿಟಿ ಅವರಲ್ಲಿ. ಸೊ ಅವುಗಳು ಎಷ್ಟೋ ಕುಟುಂಬಗಳು ವಾಪಸ್ಸು ಸರಿ ಹೋಗಿರೋ ಒಂದಷ್ಟು ಉದಾಹರಣೆಗಳು ನಮ್ಮ ಹತ್ರ ಇದ್ದಾವೆ, ನಾವು ನಮ್ಮ ಜೊತೆ ಮಾತಾಡಿದ್ದಾರೆ. ಸೊ ಇವತ್ತಿಗೂ ಕೂಡ ಈಗಲೂ ಕೂಡ ಮಾತಾಡಿದ್ವಿ. ಸೊ ಒಂದು ಕುಟುಂಬ ಮತ್ತೆ ಅದು ವಾಪಸ್ ಒಂದಾಗಿರುತ್ತೆ. ಸೊ ಈ ವಿಚಾರಗಳು ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ವಿ. ನೆಕ್ಸ್ಟ್ ಇದೇ ಥರ ಬೇರೆ ವಿಚಾರಗಳನ್ನ ಭಗವಾನ್ ಸರ್ ಜೊತೆ ಮಾತಾಡ್ತೀನಿ. ಅವಶ್ಯಕತೆ ಇರೋರಿಗೆ ಈ ವಿಡಿಯೋ ಉಪಯೋಗ ಆಗಲಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರಿಗೆ.